ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ಕಾನೂನು ತಿದ್ದುಪಡಿ ವಿರೋಧಿಸಿ ದಿನಾಂಕ 27ರಂದು ಭಾರತ್ ಬಂದ್ಗೆ ಕರೆ ನೀಡಿರುವ ಜಂಟಿ ಹೋರಾಟ ಸಮಿತಿ ಪೂರ್ವಭಾವಿ ಸಭೆ ನಡೆಸಿ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ ವಿಜಯನಗರ ಜಿಲ್ಲೆಯ 15 ಪ್ರಗತಿಪರ ಸಂಘಟನೆಗಳು. ಕನ್ನಡ ವಿಶ್ವವಿದ್ಯಾಲಯದ ನಿಯಮಬಾಹಿರ ಮೀಸಲು ನೀತಿಗೆ ವಿರೋಧ, ಅಧಿಸೂಚನೆ ಹಿಂಪಡೆಯುವಂತೆ ಕುಲಪತಿಗೆ ಮನವಿ, ಮನವಿ ಸಲ್ಲಿಸಿದ ಜಿಲ್ಲಾ ಅಂಬೇಡ್ಕರ್ ಸಂಘ. ಚಿತ್ವಾಡಗಿ ಭಾಗದ ಜನರ ನಿದ್ದೆಗೆಡಿಸುತ್ತಿರುವ ಗೂಡ್ಸ್ ರೈಲುಗಳು ರೈಲು ನಿಲ್ಲುವ ಸ್ಥಳವನ್ನ ಬದಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ, ಮನವಿ ಸಲ್ಲಿಸಿದ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘ. ಗ್ರೀನ್ ಹೊಸಪೇಟೆ ತಂಡದಿಂದ ಮುಂದುವರೆದ ಹಸಿರೀಕರಣ ಕಾಯಕ, ವಿವಿಧ ಪೊಲೀಸ್ ಠಾಣಾ ಆವರಣದಲ್ಲಿ ಕುಂಡಲಗಳನ್ನು ಅಳವಡಿಸಿದ ಗ್ರೀನ್ ಹೊಸಪೇಟೆ ತಂಡ. ಸರಳವಾಗಿ ನೆರವೇರಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರ ಜನ್ಮದಿನಾಚರಣೆ, ವಿಶೇಷ ಮಕ್ಕಳೊಂದಿಗೆ ಜನ್ಮದಿನ ಆಚರಿಸಿದ ಜಿಲ್ಲಾಧ್ಯಕ್ಷ ಷಣ್ಮುಗ. ಕಸೆಟ್ ಪರೀಕ್ಷೆಯಲ್ಲಿ 357ನೇ ರ್ಯಾಂಕ್ ಪಡೆದ ಹೊಸಪೇಟೆಯ ಆಹಿಲ್ ರಫಿ, ಶುಭ ಹಾರೈಸಿದ ಚೈತನ್ಯ ವಿದ್ಯಾಸಂಸ್ಥೆ ಹಾಗೂ ಹೆತ್ತವರು. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವ ವಿವಿಧ ಕಾನೂನು ತಿದ್ದುಪಡಿಗಳನ್ನು ವಿರೋಧಿಸಿ ಹಾಗೂ ಬೆಲೆ ಏರಿಕೆಯನ್ನು ಖಂಡಿಸಿರುವ ದೇಶದ ಜಂಟಿ ಹೋರಾಟ ಸಮಿತಿಯು ಇದೇ ತಿಂಗಳು 27ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ಗೆ ವಿಜಯನಗರ ಜಿಲ್ಲೆಯ 15 ಪ್ರಗತಿಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಕಾಯ್ದೆ ತಿದ್ದುಪಡಿ ಹಾಗೂ ಬೆಲೆ ಏರಿಕೆ ಖಂಡಿಸಿ ದಿನಾಂಕ 27ರಂದು ಭಾರತ್ ಬಂದ್ಗೆ ಕರೆ ನೀಡಿರುವ ಭಾಗವಾಗಿ ವಿಜಯನಗರ ಜಿಲ್ಲೆಯ 15 ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಸಹಭಾಗಿತ್ವದಲ್ಲಿ ಇಲ್ಲಿನ ರೈತ ಭವನದಲ್ಲಿ ಬಂದ್ ಕುರಿತು ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಸಭೆಯ ನಂತರ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಣ್ಣಕ್ಕಿ ರುದ್ರಪ್ಪನವರು ಮಾತನಾಡಿ, ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಕಳೆದ 10 ತಿಂಗಳಿಂದ ರೈತರು ದೆಹಲಿಯಲ್ಲಿ ಹೋರಾಟ ಮಾಡುತ್ತಿದ್ದರೂ ಕೇಂದ್ರ ಸರ್ಕಾರ ಕಣ್ಣುಮುಚ್ಚಿಕೊಂಡು ಕುಳಿತಿದೆ. ಅವರ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ದಿನಾಂಕ 27ರಂದು ಕರೆ ನೀಡಿರುವ ಭಾರತ ಬಂದ್ಗೆ ರೈತ ಸಂಘಟನೆ ಬೆಂಬಲ ಸೂಚಿಸುತ್ತದೆ. ಅಂದು ಗಾಂಧಿ ಚೌಕ್ನಿಂದ ರೋಟರಿ ವೃತ್ತದವರೆಗೆ 15 ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ನನ್ನ ಹೆಸರು ಸನ್ನಕ್ಕಿ ರುದ್ರಪ್ಪ ಅಂತಂದೇಳಿ, ರೈತ ಸಂಘ ತಾಲೂಕು ಅಧ್ಯಕ್ಷರು ಹೊಸಪೇಟೆ. ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮೂರು ಕೃಷಿ ಕಾಯ್ದೆಗಳನ್ನು ಏನು ಸುಮಾರು 10 ತಿಂಗಳಿಂದ ನಮ್ಮ ದೆಹಲಿಯಲ್ಲಿ ನಿರಂತರ ಹೋರಾಟ ಮಾಡ್ತಿದ್ದಾರಲ್ಲ, ಆ ರೈತರು ಇವತ್ತು ಕೇಂದ್ರ ಸರ್ಕಾರಗಳಿರ್ಬೋದು ರಾಜ್ಯ ಸರ್ಕಾರಗಳು ಆಗಿರ್ಬೋದು ಇವತ್ತು ಯಾವುದೇ ರೀತಿಯಾಗ ಒಂದು ಮಾತುಕತೆಗೆ ಬರಲಾರ್ದಂಥ ಒಂದು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅಂತಂದು ಏನು ಹೇಳ್ತಾರಲ್ಲ, ಅದು ದೇಶದ ಒಂದು ಭ್ರಷ್ಟ ಕೇಂದ್ರ ಸರ್ಕಾರ ಆಗಿದೆ. ಈಗ ಸುಮಾರು 850ರಿಂದ 900 ಜನ ಇವತ್ತು ರೈತರು ಸತ್ತರೆ ಯಾವ ಒಬ್ಬ ಸಂತವನನ್ನು ಹೇಳೋಕ್ಕಾಗ್ತಿಲ್ಲ. ಇವತ್ತು ಹೊಸಪೇಟೆಯಲ್ಲಿ ನಾವು ಹೇಳ್ಬೇಕಪ್ಪ ಅಂದರೆ ನಾವು 27ನೇ ತಾರೀಕಿಗೆ ಗಾಂಧಿ ಚೌಕ್ಲಿಂದ ಬೃಹತ್ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ವಿ. 27/9/2021 ಗಾಂಧಿ ಚೌಕ್ಲಿಂದ ಬಸ್ ಸ್ಟ್ಯಾಂಡು ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಬಂದು ಅಲ್ಲಿ ಮೇನ್ ಸ್ಟೇಜ್ ಅಲ್ಲಿ ಹಾಕಿ ಅಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಮುಖಂಡರಿದ್ದಾರೆ, ಇನ್ನು ಹಲವಾರು ಮುಖಂಡರು ಮಾತಾಡ್ತಿದ್ದಾರೆ. ಎಲ್ಲ ಸಂಘಟನೆ ಒಳಗೊಂಡಂತೆ ಸುಮಾರು ಒಂದು 15 ಸಂಘಟನೆ ಒಳಗೊಂಡಂತೆ ಈ ಬಂದ್ ಕರೆಗೆ ಕೊಟ್ಟಿದ್ದಾರೆ. ಅವತ್ತು 27ನೇ ತಾರೀಕಿಗೆ ಬಂದನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತಂದೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಕಾಂಬ್ಲಾಪುರ, ನಲ್ಲಾಪುರ, ಪಿ ಕೆ ಹಳ್ಳಿ, ಧರ್ಮಸಾಗರ, ಬೈಲದ್ಗೇರಿ, ಕಾರಿಗನೂರು, ಕಳ್ಳಳ್ಳಿ, ಈ ತಗ ಮರುಮಳ್ಳಿ ಭಾಗದಾಗ ಈ ಸುತ್ತ ನಾಲ್ಕು ಕಡೆಗೆ ಏನು ಹಳ್ಳಿ ಭಾಗದಾಗ ನಾವು ಹೋಗ್ತೀವಿ, ಎಲ್ಲ ಮನವರಿಕೆ ಮಾಡು. ಇವತ್ತು ನಮ್ಮದು ಬರೀ ರೈತರ ಹೋರಾಟ ಅಲ್ಲಿದ್ದು ಕಾರ್ಮಿಕರ ಹೋರಾಟ ಎಲ್ಲ ಹೋರಾಟ. ಇವತ್ತು ಜನರು ಇವತ್ತು ಏನು ಅಗತ್ಯ ವಸ್ತುಗಳು ದುಬಾರಿ ಆಗಿವೆ. ಇವತ್ತು ಹೆಣ್ಮಕ್ಳು ಗೋಳ ಕೇಳೋರಿಲ್ಲ, ಯಾಕಂದರೆ ಉಜ್ವಲ ಭವಿಷ್ಯದಾಗ ಸುಮಾರು 30 ಕೋಟಿ ಏನು ಸಿಲಿಂಡ್ರ್ ಕೊಟ್ಟು ಇವತ್ತು ರೈತರನ್ನ ಮಹಿಳೆಯರನ್ನ ಕಣ್ಣೀರಿನಲ್ಲಿ ಕೈತೊಳೆಯಂತ ಕೆಲಸ ಮಾಡಿದ್ದಾರೆ ಅಂತಂದೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ನಂತರ ಹೊಸಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ರವರು ಮಾತನಾಡಿ, ಹಿಟ್ಲರ್ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ದಿನಾಂಕ 27ರಂದು ಕರೆ ನೀಡಿರುವ ಭಾರತ್ ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಸೂಚಿಸುತ್ತದೆ ಎಂದಿದ್ದಾರೆ. ಈಗ ಏನಿಡೀ ದೇಶ 27ನೇ ತಾರೀಕು ಭಾರತ್ ಬಂದ್ ಕರೆ ಕೊಟ್ಟಿದ್ದಾರಾ
ಮತ್ತೆ ನಮ್ಮ ರಾಜ್ಯದಲ್ಲಿ ಸಂಯುಕ್ತ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ಅದಕ್ಕೈತಲ್ಲ ನಮ್ಮ ಪಕ್ಷ ವತಿಯಿಂದ ಸಂಪೂರ್ಣ ಬೆಂಬಲ ಇದೆ ಇದೇನು ಗಾಂಧಿ ಚೌಕ್ ನಲ್ಲಿ ಸುಮಾರು ಬೂರ್ಲಣಿಲಿಂದ ಬರೋರು ಬಳ್ಳಾರ ರೋಡ್ ಲಿಂದ ಗಾಂಧಿ ಚೌಕ್ ಸರ್ಕಲ್ ಗೆ ಸೇರ್ತಾರೆ ಮತ್ತೆ ಬುಕ್ಸಾಗರ್ ಲಿಂದ ಕಾಮಲಾಪುರ ಲಿಂದ ಬರೋರೆಲ್ಲರೂ ಅಂಚನಗುಡಿ ಇಂದ ಗಾಂಧಿ ಚೌಕಿಗೆ ಸೇರ್ತಾರೆ ಮತ್ತೆ ಚಿತ್ವಾಡಿಗೆ ಭಾಗಲಿಂದ ಕಳ್ಳಳ್ಳಿ ಭಾಗಲಿಂದ ಹಾಗಾಗಿ ನಮ್ಮ ಇದು ಏನಿದೆ ಇವತ್ತು ಹೋರಾಟ 27ನೇ ತಾರೀಕು ಭಾರತ ಬಂದಿದೆ ಇದು ಜನಪರವಾಗಿ ಹೋರಾಟ ಏನು ಹಿಟ್ಲರ್ ಅಡಿಯಲ್ಲಿತ್ತ ಬಿಜೆಪಿ ಸರ್ಕಾರ ನಡೆಸುತ್ತಾ ಇದೆ ಹಾಗಾಗಿ ನಾವು ನಮ್ಮ ಪಕ್ಷವತಿಯಿಂದ ಎಲ್ಲರಿಗೆ ಜನಸಾಮಾನ್ಯ ಹೋರಾಟ ಆಗಿದೆ ತಾವೆಲ್ಲ ಅವತ್ತು ಭಾರತ ಬಂದ್ ಅಂತ ಹೇಳಿ ಮನೆಯಲ್ಲಿ ಇರಬೇಡ್ರಿ ತಾವೆಲ್ಲರೂ ಈ ಒಂದು ಇದರಲ್ಲಿ ಪಾಲ್ಗೊಂಡು ಬಿಜೆಪಿ ಸರ್ಕಾರ ವೈಫಲ್ಯಗಳನ್ನು ನಾವು ಜನರಿಗೆ ತಿಳಿಸೋ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಮತ್ತೆ ಸುಮಾರು ಒಂದು 5 ಲಿಂದ 10,000 ಮಟ್ಟಿಗೆ ಜನ ಸೇರೋ ನಿರೀಕ್ಷೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ನಂತರ ಮಾಜಿ ನಗರಸಭಾ ಸದಸ್ಯ ಹಾಗೂ ರೈತ ಮುಖಂಡರು ಆಗಿರುವ ರಾಮಚಂದ್ರ ಗೌಡರವರು ಮಾತನಾಡಿ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ರೈತರು 10 ತಿಂಗಳಿಂದ ಹೋರಾಟ ನಡೆಸಿಕೊಂಡು ಬರುತ್ತಿದ್ದಾರೆ ಸುಮಾರು 700 ರೈತರು ಹೋರಾಟದಲ್ಲಿ ಮೃತಪಟ್ಟಿದ್ದರು ಕೇಂದ್ರ ಸರ್ಕಾರ ಈವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಅದೇ ರೀತಿ ಸ್ಥಳೀಯವಾಗಿಯೂ ದುರಾಡಳಿತ ನಡೆಯುತ್ತಿದೆ ತಮಗೆ ಬೇಕಾದ ಅಧಿಕಾರಿಗಳನ್ನು 6 ವರ್ಷಗಟ್ಟಲೆ ಮುಂದುವರಿಸುತ್ತಿದ್ದಾರೆ ಉಳಿದವರನ್ನ 3 ಅಥವಾ 6 ತಿಂಗಳೊಳಗೆ ವರ್ಗಾವಣೆ ಮಾಡಿಸುತ್ತಾರೆಂದು ಆರೋಪಿಸುತ್ತಾ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲವಿದೆ ಎಂದರು ರಾಮಚಂದ್ರ ಗೌಡ ಅಂತ ಮಾಜಿ ನಗರಸಭಾ ಸದಸ್ಯರು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇವತ್ತು ಏನು ದುರಾಡಳಿತದಿಂದ ಇವತ್ತು ನಮ್ಮ ಭಾರತ ಬಂದ್ 27ನೇ ತಾರೀಕಿಗೆ ಇವತ್ತು ಎಲ್ಲ ಕಡೆಯಿಂದ ಹಳ್ಳಿ ವಿಭಾಗದಿಂದ ಬಂದು ಸಿಟಿಲಿಂದ ಎಲ್ಲರೂ ನಮ್ಮ ಗಾಂಧಿ ಚೌಕಿಲಿಂದ ಬಂದು ಎಲ್ಲ ಇಲ್ಲಿ ಶಾನ್ಭೋಗ ಟವರ್ ಹತ್ರ ಬಂದು ಎಲ್ಲರೂ ಅದೇನಿದ್ದು ಇವತ್ತಲ್ಲಿ ಎಲ್ಲ ಸಂದರ್ಶನವನ್ನು ಮಾತಾಡ್ತೀವಿ ಮತ್ತು ಇವತ್ತು ಹೇಳ್ಬೇಕಪ್ಪ ಅಂತಂದರೆ ಇವತ್ತು ಅವರು 10 ತಿಂಗಳಿಂದ ರೈತರು ಇವತ್ತು ಏನು ಹೋರಾಟ ಮಾಡ್ಕೊಂತ ಬಂದರು ಸುತ್ತ ಯಾವುದನ್ನು 3 ಕಾಯ್ದೆಗಳು ಅದನ್ನು ಯಾವ ರೀತಿಯಿಂದ ಮಾತಾಡೋಕ್ಕೆ ಕರೀಲಿಲ್ಲದೇ ಇವತ್ತು 700-800 ಜನ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಸುತ್ತ ಸರ್ಕಾರ ಯಾವ ರೀತಿಯಿಂದ ನಿರ್ಧಾರ ತಗೊಂತೂ ಇಲ್ಲ ಅದಕ್ಕಾಗಿ ಇವತ್ತು ಹೇಳ್ಬೇಕಪ್ಪ ಅಂದರೆ ಇವತ್ತು ಇಲ್ಲಿ ಸುತ್ತ ನಮ್ಮದು ನಗರಸಭೆ ಇವತ್ತು 2019 3ನೇ ತಿಂಗಳಾಗ ಇವತ್ತು ನಮ್ಮದು ಬೀಳ್ಗೊಡಿಗೆ ತಗೊಂಡಾಗಿದ್ದ ಇಲ್ಲಿವರೆಗೆ ನಮ್ಮದು ಏನು ನಮ್ಮ ದುರಾಂತ ದೈವ ಇಲ್ಲಿವರೆಗೆ ನಗರಸಭಾ ಇವತ್ತು ಚುನಾವಣೆಗಳು ನಡೀತಾ ಇಲ್ಲ ಬೇರೆ ಬೇರೆ ಅವೆಲ್ಲವೂ ಇವತ್ತು ಇಲ್ಲೆಲ್ಲ ಭಾಳ ದುರಾಡಳಿತ ನಡೀತೈತಿ ಇವತ್ತು ತಮಗೆ ಬೇಕಾದಂಥದ್ದು ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ 3 ತಿಂಗಳು 2 ತಿಂಗಳದಾಗ ಓಡಿಸಿ ತಮಗೆ ಬೇಕಿರೋ ಅಧಿಕಾರಿಗಳನ್ನ 6 ವರ್ಷ ಆದರೂ ಸುತ್ತ ಇವತ್ತು ಇಲ್ಲೇ ಇಟ್ಕೊಂಡು ಇವತ್ತು ಎಲ್ಲ ರೀತಿಯಿಂದ ಇವತ್ತು ತಮಗೆ ಬೇಕಾದಂಥ ಸೌಕರ್ಯಗಳು ಮಾಡ್ಕೊಂತ ಹೊರತು ಜನರ ಕಷ್ಟ ಸುಖಗಳ ಬಗ್ಗೆ ಆಲೋಚನೆ ಇಲ್ಲ ಅಂತಂದು ಹೇಳಿ ಈ ಸಂದರ್ಭ ನಂತರ ಸಿಐಟಿಯುನ ಜಿಲ್ಲಾಧ್ಯಕ್ಷ ಭಾಸ್ಕರ್ ರೆಡ್ಡಿರವರು ಮಾತನಾಡಿ ದಿನಾಂಕ 27ರಂದು ಕರೆ ನೀಡಿರುವ ಭಾರತ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂದು ನಡೆಯುವ ಪ್ರತಿಭಟನೆಯಲ್ಲಿ 10,000 ಜನರು ಸೇರಲಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ದೇಶವನ್ನ ಲೂಟಿ ಮಾಡುತ್ತಿದೆ ಹಾಗಾಗಿ ದೇಶವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಭಾರತ ಬಂದ್ ಮಾಡುವುದು ಅನಿವಾರ್ಯವಾಗಿದೆ ಎಂದಿದ್ದಾರೆ ಭಾಸ್ಕರ್ ರೆಡ್ಡಿ ಕಾರ್ಮಿಕ ಸಂಘಟನೆ ಸಿಐಟಿ ಜಿಲ್ಲಾಧ್ಯಕ್ಷ ಈಗ ರೈತರು ಕರೆ ಕೊಟ್ಟಿರುವಂತಹ 27ರ ಬಂದ್ಗೆ ಸಂಪೂರ್ಣವಾಗಿ ಎಲ್ಲರೂ ಭಾಗವಹಿಸಬೇಕಂತೇಳಿ ಮೊದಲನೇದಾಗಿ ನಾನು ವಿನಂತಿ ಮಾಡ್ತೀನಿ ಈಗ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಜಾತಿ ಧರ್ಮಗಳು ಮರೆತು ಪ್ರತಿಯೊಬ್ಬ ಮನುಷ್ಯ ರೈತ ಹಾಕುವಂಥ ಅನ್ನ ಯಾರು ಊಟ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ಸುಮಾರು ಒಂದು 10,000 ಜನರನ್ನು ಸೇರಿಸಿ ನಾವು 4 ದಿಕ್ಕುಗಳಿಂದ ಪ್ರೊಶನ್ ಮಾಡಿ ಮೆರವಣಿಗೆ ಮಾಡಿ ಆ ನಂತರ ನಾವು 3 ಅಂಗಡಿ ಸರ್ಕಲಲ್ಲಿ ಸೇರಿಕೊಂಡು ಸೀದಾ ಮೆರವಣಿಗೆ ಮುಖಾಂತರ ಬಸ್ ನಿಲ್ದಾಣಕ್ಕೆ ಬರ್ತೀವಿ ಆ ಬಸ್ ನಿಲ್ದಾಣದ ಹತ್ರ ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿ ಇವತ್ತು ಬಿಜೆಪಿ ಸರ್ಕಾರ ದೇಶ ಸಂಪತ್ತು ಲೂಟಿ ಮಾಡ್ತಾ ಇದೆ ಈ ದೇಶವನ್ನು ಮಾರಾಟಕ್ಕಿಟ್ಟಿದೆ ಹಾಗಾಗಿ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು ನಮ್ಮ ದೇಶವನ್ನು ಉಳಿಸುವ ಸಲುವಾಗಿ ಹೋರಾಟ ಮಾಡ್ತಾಯಿದ್ವಿ ಎಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಹೋರಾಟವನ್ನು ಈ ಬಂದನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಬೋಧಕ ಹುದ್ದೆಗಳ ನೇಮಕಾತಿ ಕುರಿತು ಹೊರಡಿಸಿರುವ ಅಧಿಸೂಚನೆಯು ಮೀಸಲಾತಿ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ಹೇಳಲಾಗಿದೆ ಈ ಅಂಶವನ್ನು ವಿರೋಧಿಸಿರುವ ವಿಜಯನಗರ ಜಿಲ್ಲಾ ಅಂಬೇಡ್ಕರ್ ಸಂಘವು ನ್ಯೂನತೆಗಳನ್ನು ಸರಿಪಡಿಸಿ ಮರು ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿದೆ
ಈ ಅಂಶಕ್ಕೆ ಸಂಬಂಧಿಸಿದಂತೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ ವಿಜಯನಗರ ಜಿಲ್ಲಾ ಅಂಬೇಡ್ಕರ್ ಸಂಘವು ಕುಲಪತಿ ಸರ್ಚಿ ರಮೇಶ್ ರವರಿಗೆ ಮನವಿ ಸಲ್ಲಿಸಿ ಬೋಧಕ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ. ಅಧಿಸೂಚನೆಯಲ್ಲಿ ಮೀಸಲಾತಿಯನ್ನು ಗಾಳಿಗೆ ತೂರಲಾಗಿದೆ. 17 ಹುದ್ದೆಗಳಲ್ಲಿ ಕೇವಲ ಒಂದು ಹುದ್ದೆಯನ್ನು ಪರಿಶಿಷ್ಟ ಜಾತಿಯ ಅಂಗವಿಕಲರಿಗೆ ಮೀಸಲು ಇರಿಸಲಾಗಿದೆ. ಅಧಿಸೂಚನೆಯಲ್ಲಾಗಿರುವ ಲೋಪಗಳನ್ನು ಸರಿಪಡಿಸಿ ಸಾಮಾಜಿಕ ನ್ಯಾಯದ ಪ್ರಕಾರ ಮೀಸಲಾತಿಗೆ ಅನುಗುಣವಾಗಿ ಹೊಸ ಅಧಿಸೂಚನೆ ಹೊರಡಿಸಬೇಕೆಂದು ಅಂಬೇಡ್ಕರ್ ಸಂಘದ ಮುಖಂಡರು ಮನವಿ ಮೂಲಕ ಕುಲಪತಿಗೆ ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸಭೆ ನಡೀತಾ ಇದೆ. ಅದರ ಅಂಗವಾಗಿ ನಮಗಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ರೋಸ್ಟರ್ ಪದ್ಧತಿಯನ್ನು ಕೈಬಿಟ್ಟು ತಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೊಂಟಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತು ಅಂಬೇಡ್ಕರ್ ಸಂಘ ಮತ್ತು ವಿಜಯನಗರ ಜಿಲ್ಲಾ ಅಂಬೇಡ್ಕರ್ ಸಂಘದ ವತಿಯಿಂದ ಸನ್ಮಾನ್ಯ ಕುಲಸಚಿವರಾದಂಥ ರಮೇಶ್ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನೀವು ಯಾವುದೇ ಕಾರಣಕ್ಕೆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿಕೊಂಡೇ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳಬೇಕಂತಂದೇಳಿ ಒಂದು ಮನವಿ ಸಲ್ಲಿಸಿದ್ದೀವಿ. ಅವರು ಅದು ಎಂಥ ಪರಿಸ್ಥಿತಿಯಲ್ಲಿ ಆಗಲಿ ನಾನು ಅದಕ್ಕೆ ವಿರುದ್ಧವಾಗಿ ನಡ್ಕೊಬೇಕಲ್ಲ. ಆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿಕೊಂಡೇ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ನಾನು ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ಅಂತಂದೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸು. ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದ ಕಾರಣ ಇಷ್ಟೇ. ಈ ಕನ್ನಡ ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ಇಲ್ಲಿ ನಮ್ಮ ಭಾಗದಂಥ ಅನೇಕ ರೈತರು ಪಾಪ ಜಮೀನುಗಳನ್ನ ಕಳ್ಕೊಂಡ್ಬಿಟ್ಟು ತಮ್ಮ ಜಮೀನೆಲ್ಲ ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳ ಮರಿಗೆ ಜಾಬ್ ಕೊಡ್ತೀನಿ ಅಂತೇಳಿ ಒಂಥರ ಆಮಿಷ ಹೊಡೆದಂಗೆ ಆಗಿದೆ ಈ ಸರ್ಕಾರದ ಒಂದು ನಡೆ. ಯಾವ ರೀತಿ ಐತಪ್ಪ ಅಂದರೆ ಇವಾಗ ಕನ್ನಡ ವಿಶ್ವವಿದ್ಯಾಲಯನ ಕಟ್ಟಿಬಿಟ್ಟು ಇಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ನಡೆದ್ಬಿಟ್ಟು ಅದು ಸುಗಮವಾಗಿ ಆಡಳಿತ ನಡೀತಾ ಇದೆ. ಆದರೂ ಆ ಜಮೀನು ಕಳ್ಕೊಂಡಂಥ ರೈತರ ಮಕ್ಕಳಿಗೆ ಇದುವರೆಗೂ ನೇಮಕಾತಿನಲ್ಲಿ ತಾರತಮ್ಯಗಳು ಮಾಡ್ತಾಯಿದ್ದಾರೆ. ಇನ್ನೂ ಕಾಯಂ ಮಾಡಿಲ್ಲ ಅಂದರೆ ಇದಕ್ಕೆ ಯಾರು ಕಾರಣಕರ್ತರು? ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರನ್ನ ಕೇಳಿ ನೋಡಿದಾಗ ಇವ್ರು ಹೇಳಿದ್ದಾರೆ ಸ್ವಾಮಿ ಇಲ್ಲೇ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ಅಲ್ಲಿ ಸರ್ಕಾರದ ಭಾಗವಾಗಿರ್ತಕ್ಕ ಅಲ್ಲಿ ಹೋಗಿ ನೀವು ಕೇಳ್ಬೇಕಂತ ಹೇಳಿದರು. ಅಲ್ಲೂ ಕೇಳ್ತೀವಿ, ಇಲ್ಲಿನೂ ಕೇಳಿದ್ದೀವಿ. ಇವಾಗ ಹೇಳಿದ್ದಾರೆ ನೀವು ನಮ್ಮೊಟ್ಟಿಗೆ ಸಹಕರಿಸಿ ನೀವು ಕೇಳಿ. ಆಮೇಲೆ ಎಷ್ಟೋ ಜನ ಪಾಪ 16-20 ಹುಡುಗರು ಇನ್ನು ಹಾಗೆ ಉಳಿದಿದ್ದಾರೆ ಅಂತ ಹೇಳಿದ್ದಾರೆ. ಮುಂದೆ ಏನು ಮಾಡ್ತಾರೋ ನೋಡೋಣ. ಅದರೊಳಗಡೆ ನಾವು ಇವತ್ತೇನು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಇದರೊಳಗಡೆ ಒಂದು ತಿಂಗಳ ತಪ್ಪಿರ 2 ತಿಂಗಳು ಕಾದು ನೋಡ್ತೀವಿ. ಅದರೊಳಗಡೆನೂ ಇವರು ಏನಾದರೂ ಆ ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋಕ್ಕೆ ಇವರು ಕೆಲಸಗಾರನ ಕಾಯಿಮಾತೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಸೇರಿಬಿಟ್ಟು ಪ್ರಬಲವಾದ ಹೋರಾಟ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ, ಈ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ನನ್ನ ಹೆಸರು ಸೋಮಶೇಖರ್ ಬಣ್ಣದ ಮನೆ ಅಂತೇಳಿ. ನಾನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಕನ್ನಡ ವಿಶ್ವವಿದ್ಯಾಲಯವನ್ನು ಈ ಭಾಗದ ನಾವೆಲ್ಲರೂ ಸಹ ಆ ವಿಶ್ವವಿದ್ಯಾಲಯವನ್ನು ಉಳಿಸ್ಬೇಕಾಗಿದೆ. ಕಾರಣ ಇಷ್ಟೇ, ಏನೋ 17 ಜನ ಬೋಧಕರ ಹುದ್ದೆಗೆ ಭರ್ತಿಯನ್ನು ಮಾಡ್ಕೊತ ಇರ್ತಕ್ಕಂಥದ್ದು ನಮಗೆ ತಿಳಿದಿರೋದನ್ನ ವಿಷಯನ. ಸ್ನೇಹಿತರೆ, ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ 17 ಜನದಲ್ಲೇ 3 ಜನ ಎಸ್ಸಿಗೆ ಮೀಸಲಾತಿ ಸಿಗಬೇಕಾಗಿತ್ತು ಮತ್ತು 2 ಎಸ್ಟಿಗೆ ಮೀಸಲಾತಿ ಸಿಗಬೇಕಾಗಿತ್ತು, ಜೊತೆಗೆ 1 ಮಹಿಳೆಗೆ ಮೀಸಲಾತಿಯನ್ನು ಸಿಗಬೇಕಾಗಿತ್ತು. ಜೊತೆಯಲ್ಲಿ ಈಗ ಆಗಿರತಕ್ಕಂಥದ್ದು ಏನಂತಂದ್ರೆ, 1 ಎಸ್ಸಿ ವಿಶೇಷ ಚೇತನರಿಗೆ ಮಾತ್ರ ಮೀಸಲಿಟ್ಟಿರತಕ್ಕಂಥದ್ದು ನಾವೆಲ್ಲರೂ ಖಂಡಿಸ್ತೇವೆ. ಜೊತೆಗೆ ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು 80 ಹೆಚ್ಚು ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು ನಾವು ಮನಗಂಡಿದ್ದೇವೆ ಮತ್ತು ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದರೆ ದ್ರಾವಿಡ ಸಂಸ್ಕೃತಿ ಅಧ್ಯಯನ ವಿಭಾಗ ಮತ್ತು ಭಾಷಾ ಅಧ್ಯಯನ ವಿಭಾಗ ಮತ್ತು ಹಸ್ತಪ್ರತಿ ವಿಭಾಗದಲ್ಲಿ ಎಲ್ಲ ಖಾಲಿ ಇರತಕ್ಕಂಥದ್ದು, ಎಲ್ಲ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅವೆಲ್ಲವನ್ನು ಬಿಟ್ಟು ತಮಗೆ ಬೇಕಾಗಿರ್ತಕ್ಕಂಥ ಕೆಲವು ಹುದ್ದೆಗಳನ್ನು ಸೃಷ್ಟಿಸಿಕೊಂಡು ಆರ್ಟಿಕಲ್ 371 ಜೆ ಸಹ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ನಾವು ಮೇಲ್ನೋಟಕ್ಕೆ ನಮಗೆಲ್ಲ ಕಾಣ್ತಾ ಇದೆ. ಹಾಗಾಗಿ ನಾವು ಈ ಕನ್ನಡ ನಾಡಿನ ಏಕೈಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕಾಗಿದೆ. ಈ
इवते ना कोट्टिरतक्कंत मनवियन्न सामान्यवागि परिगणिसि कैबिडोदाद्रे मुंदिन एल्ल भीमा बंधुगळन्न ಕರೆದುಕೊಂಡು ಬಂದು ನಾವು ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ನಡೆತಕ್ಕಂಥ ನಮ್ಮ ದಲಿತರೇನು ಭೂಮಿ ಕೊಟ್ಟರೋ ಆ ಕೊಟ್ಟಿರ್ತಕ್ಕಂಥ ಜಮೀನ್ ಮಾಲೀಕರಿಗೆ ಉದ್ಯೋಗನ ಸಹ ಕೊಟ್ಟಿಲ್ಲ, ಮತ್ತು ಅವರನ್ನು ಕೊಟ್ಟಿರ್ತಕ್ಕಂಥ ಡಿ ಗ್ರೂಪ್ ನೌಕರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಪರ್ಮನೆಂಟ್ ಸಹ ಮಾಡಿಲ್ಲ. ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನು ಈಗ ಇವತ್ತು ನಡೀತಕ್ಕಂಥ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚಿಸಿ ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ತಾರಂತ ನಾನು ಭಾವಿಸಿದ್ದೇನೆ. ಅದೇ ರೀತಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ, ಮತ್ತು ಸಂಬಂಧಿಸಿದ ವಿ ಸಿ ಅವರ ವಿರುದ್ಧವೂ ಸಹ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮತ್ತು ಅದಕ್ಕೆ ಸಂಬಂಧಿಸಿದ ಹಾಗೆ ಕಾನೂನು ಹೋರಾಟವನ್ನು ಸಹ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದ್ಸಿ ಒಂದೆರಡು ಮಾತ್ರ ಮುಗಿಸ್ತೇನೆ. ಹೊಸಪೇಟೆಯಿಂದ ವ್ಯಾಸನಕೇರಿಯತ್ತ ಸಾಗುವ ಗೂಡ್ಸ್ ರೈಲು ಚಿತ್ವಾಡಿಗೆಯ ಮೊದಲನೇ ಗೇಟ್ ಬಳಿ ಗಂಟೆ ಗಂಟಲೆ ನಿಲ್ಲುತ್ತವೆ. ಇದರಿಂದ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಆಸ್ಪತ್ರೆಗೆ ತೆರಳುವ ರೋಗಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹಾಗಾಗಿ ಜನಗಳ ಸಂಚಾರ ಇಲ್ಲದ ಪ್ರದೇಶದಲ್ಲಿ ಗೂಡ್ಸ್ ರೈಲು ನಿಲ್ಲಬೇಕೆಂದು ರೈಲ್ವೆ ಅಧಿಕಾರಿಗಳಿಗೆ ಆಗ್ರಹಿಸಲಾಗಿದೆ. ಚಿತ್ವಾಡಿಗೆಯ ಮೊದಲನೇ ಗೇಟ್ ಬಳಿ ಗೂಡ್ಸ್ ರೈಲು ಗಂಟೆ ಗಂಟಲೆ ನಿಲ್ಲುವುದನ್ನು ವಿರೋಧಿಸಿರುವ ಚಿತ್ವಾಡಿಗೆಯ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯು ಹೊಸಪೇಟೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಚಿತ್ವಾಡಿಗೆಯ ಮೊದಲನೇ ಗೇಟ್ನಲ್ಲಿ ಗಂಟೆ ಗಂಟಲೆ ನಿಲ್ಲುವ ಗೂಡ್ಸ್ ರೈಲಿನ ನಿಲುಗಡೆ ಪ್ರದೇಶವನ್ನು ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಅಂಡರ್ಗ್ರೌಂಡ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಹೊಸಕೇರಪ್ಪ ಅಂತೇಳಿ, ಉಪಾಧ್ಯಕ್ಷರು, ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘ ಚಿತ್ತೋಡಿಗೆ ಹೊಸಪೇಟೆ. ಇಲ್ಲಿ ಏನಾಗ್ತದೆ ಅಂದರೆ ನಮಗೆ ರೈಲ್ವೆಯಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಅಲ್ಲದೆ ಶಾಲಾ ಮಕ್ಕಳಿಗೆ ಓದೋಕ್ಕೂ ಮತ್ತು ಬರೋದಕ್ಕೂ ಇನ್ಕನ್ವೀನಿಯಂಟ್ ಆಗ್ತದೆ. ಎಸ್ಪೆಷಲಿ ಇನ್ ಗರ್ಭಿಣಿ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದರಿಂದ ನಾವು ಸಾಕಷ್ಟು ಸಲ ಮನವಿ ಕೊಟ್ಟರು, ಯಾವುದೇ ರೀತಿಯಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸಹಕರಿಸಿಲ್ಲ. ಅಲ್ಲದೆ ಈ ರೀತಿಯಿಂದ ನಾವು ಭಾಳ ದಿವಸಗಳಿಂದ ಬೇಡಿಕೆ ಇಟ್ಟರು ಸಹಿತ ಯಾವುದೇ ರೀತಿಯಿಂದ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ನಮಗೊಂದು ಅಂಡರ್ಗ್ರೌಂಡ್ ಮಾಡೋದಾಗಲಿ ಅಥವಾ ಬೇರೆ ಏನಾದರೂ ರಸ್ತೆ ಮಾಡಿಕೊಟ್ಟು ಮಾಡೋದಾಗಲಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಅಲ್ಲದೆ ಇಲ್ಲಿ ಸುಮಾರು ನೂರಾರು ಜನ ಅಥವಾ ನೂರಾರು ಮನೆಗಳು ಇಲ್ಲಿದ್ದಾವೆ. ಇಲ್ಲಿ ಕೇಳತಕ್ಕಂಥ ಯಾರೂ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ಅಲ್ಲದೆ ಈ ರೈಲ್ವೆ ಯಾವಾಗಲೂ ಗೂಡ್ಸು ಸುಮಾರು ದಿನನಿತ್ಯ ಒಂದರಿಂದ ಒಂದೂವರೆ ತಾಸು ಇಲ್ಲಿ ನಿಲ್ತಾ ಇದೆ. ಸಾರ್ವಜನಿಕ ಸಿದ್ದಿಪ್ರಿಯದ ಹತ್ರ ನಿಲ್ತಾ ಇದೆ. ಅದಕ್ಕೂ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಎಷ್ಟೇ ಮನವಿ ಕೊಟ್ಟರೂ ಸ್ವೀಕಾರ ಮಾಡಲಿಲ್ಲ. ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ. ಅಲ್ಲದೆ ಅದಲ್ಲದೆ ಈ ಕೆಲವೊಂದು ಕಾಲೇಜು ಶಾಲಾ ಮಕ್ಕಳಿಗೂ ಕಾಲೇಜುಗಳಿಗೆ ಹೋಗ್ತಕ್ಕಂಥ ರೈಲ್ವೆದಲ್ಲಿ ದಾಟಬೇಕಾದ್ರೆ ಭಾಳ ತೊಂದರೆ ಆಗಿ ಎಷ್ಟೋ ಸಲ ಹಾರ್ನಿಲ್ಲದೆ ಗೂಡ್ಸು ಹಾರ್ನಿಲ್ಲದೆ ಮೂವ್ ಆಗ್ತಾ ಇದೆ. ಅದರಿಂದ ತಾವು ಯಾವುದೇ ರೀತಿಯಿಂದ ನಮಗೆ ಗಮನ ಹರಿಸಿ ಮುಂದಿನ ದಾರಿ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೆ. ಈಗ ಅದೇ ರೈಲ್ವೆಯಲ್ಲಿ ಈ ಶಾಲಾ ಕಾಲೇಜು ಮಕ್ಕಳು, ವೃದ್ಧರು ಅಲ್ಲಿ ರೈಲ್ವೆಯಲ್ಲಿ ಕೆಳಗೆ ಕೂತ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗಿ ಮುಂದೆ ಹಿಂದ್ಗಡೆನಾದರೂ ಪಾಸ್ ಮಾಡಬೇಕು, ಇಲ್ಲಾಂದರೆ ಮುಂದ್ಗಡೆ ಅದು ನಿಲ್ಲಿಸಿ ಪಾಸ್ ಆದರೆ ನಾಗರಿಕರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದರಿಂದ ಅನಾಹುತ ಕೂಡ ಆಗುವ ಸಂಭವ ಹೆಚ್ಚಿದ್ದು ಕೂಡ ಅದನ್ನು ತಪ್ಪಿಸಬೇಕಾಗಿ ಕೋರಿಕೆ ಮಾಡ್ತೀವಿ. ನಗರದ ಗ್ರೀನ್ ಹೊಸಪೇಟೆ ತಂಡದಿಂದ ನಗರದ ಆಯ್ದ ಭಾಗಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಮತ್ತೊಂದು ಹೆಜ್ಜೆಯನ್ನ ಮುಂದಿರಿಸಿದ ಈ ತಂಡವು ಸರ್ಕಾರಿ ಕಚೇರಿಗಳ ಆವರಣವನ್ನ ಹಸಿರೀಕರಣಗೊಳಿಸಲು ಮುಂದಾಗಿದ್ದಾರೆ. ಹೌದು, ಹೊಸಪೇಟೆ ನಗರದಲ್ಲಿ ಬರುವ ಸರ್ಕಾರಿ ಕಚೇರಿಗಳ ಆವರಣಗಳನ್ನು ಹಸಿರೀಕರಣಗೊಳಿಸಲು ಮುಂದಾಗಿರುವ ಗ್ರೀನ್ ಹೊಸಪೇಟೆ ತಂಡವು ನಗರದಲ್ಲಿ ಬರುವ ವಿವಿಧ ಬಡಾವಣೆಯ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿನ ಆವರಣದಲ್ಲಿ ವಿವಿಧ ತೆರನಾದ ಹೂವಿನ ಸಸಿಗಳನ್ನು ಬೆಳೆದ ಕುಂಡಲಗಳನ್ನು ಅಳವಡಿಸಿ ಸುಂದರ ಹಾಗೂ ಹಸಿರೀಕರಣಗೊಳಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರೀನ್ ಹೊಸಪೇಟೆ ತಂಡದ ಕಾಯಕಕ್ಕೆ ಆಯಾ ಪೊಲೀಸ್ ಠಾಣಾ ಅಧಿಕಾರಿಗಳು ಅಭಿನಂದಿಸಿದ್ದಾರೆ. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಈ ದಿನ ಗ್ರೀನ್ ಹೊಸಪೇಟೆ ಎಂಬ ಒಂದು ಸಂಘಟನೆ ಇವರು ಪೊಲೀಸ್ ಠಾಣೆಗೆ ಇವತ್ತು ಹಸಿರು ಕಾಡುವಂತೆ ಹಾಗೂ ಇಡೀ ಹೊಸಪೇಟೆಯ ನಾನಾ ಕಡೆಗಳಲ್ಲಿ ಇವತ್ತು ಬೆಳಗ್ಗೆ ಡಿ ಎಸ್ ಪಿ ಆಫೀಸಲ್ಲಿ ಕೂಡ ಈ ಒಂದು ಎಲ್ಲ ಈ ಪ್ಲಾಂಟನ್ನು ಹಸಿರೀಕರಣ ಅಂತೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಹಸಿರು ಕಾಣದಾಗ
ಹಸಿರೀಕರಣ ಮಾಡಬೇಕಂತ ಒಂದು ಉದ್ದೇಶದಿಂದ ಸ್ವಚ್ಛ ಹೊಸಪೇಟೆ ಅನ್ನೋ ಒಂದು ಹೆಸರಲ್ಲಿ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಇದೆ. ಇವತ್ತು ಬೆಳಗ್ಗೆ ತಾವು ಹೊಸಪೇಟೆಯ ಡಿ ಎಸ್ ಪಿ ಕಚೇರಿಯಲ್ಲಿ ಕೂಡ ಇದೇ ರೀತಿ ಒಂದು ಹಸಿರು ನಿರ್ಮಾಣ ಅಂತೇಳಿ ಒಂದು ಇಡೀ ಒಂದು ದೇಹವನ್ನು ಒಂದು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಕೂಡ ವಂದಿಸಿ ಆ ಹೊಸಪೇಟೆ ಬಡಾವಣೆ ತೆಗೆದುಕೊಂಡಿದ್ದ ಹೊಸಪೇಟೆ ಡಿ ಎಸ್ ಪಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರು 48 ವರ್ಷವನ್ನ ಪೂರೈಸಿ 49ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಘಟಕದಿಂದ ಸಾಧ್ಯ ವಿಶೇಷ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಜನ್ಮದಿನವನ್ನ ಆಚರಿಸಿ ವಿಶೇಷ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿದರು. ಹೀಗೆ ನಗರದ ಸಾಧ್ಯ ವಿಶೇಷ ಮಕ್ಕಳ ಶಾಲೆಗೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯು ಇಲ್ಲಿನ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರ 49ನೇ ವರ್ಷದ ಜನ್ಮದಿನವನ್ನ ಸರಳವಾಗಿ ಆಚರಿಸಲಾಯಿತು. ಇದರ ಜೊತೆ ಜೊತೆಗೆ ಜಿಲ್ಲಾಧ್ಯಕ್ಷ ಷಣ್ಮುಗರವರ 41ನೇ ಜನ್ಮದಿನಾಚರಣೆ ನಡೆಸಿ ವಿಶೇಷ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ವತಿಯಿಂದ ರಾಜ್ಯ ಶಾಲೆಯ ಮಕ್ಕಳ ಜೊತೆಗೆ ನಾವು ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇದು 4ನೇ ಬಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೂ ಮುಂಚೆ ಕೆ ಬಿ ಹತ್ರ ಒಂದು ಶಾಲೆ ಇತ್ತು. ಸೊ ಈ ಶಾಲೆಯ ಬಗ್ಗೆ ನಾವು ಅಷ್ಟಾಗಿ ತಿಳ್ಕೊಂಡಿರಲಿಲ್ಲ, ನಂತರ ದಿನಗಳಲ್ಲಿ ನಾವು ತಿಳ್ಕೊಂಡ್ವಿ. ರಾಜ್ಯ ಶಾಲೆಯ ಪಂಡೂರ ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಆರ್ತಿ ಮೇಡಮ್ ಅವರು ಹೇಳಿದ್ರು ನಿಜವಾಗ್ಲೂ ಕಷ್ಟದ ಕೆಲಸ ಇದು. ಯಾಕೆಂತ ಹೇಳಿದ್ರೆ ಒಂದು ನಿಮಿಷಕ್ಕೂ ಕೂಡ ನಾವು ಎಚ್ಚರದಿಂದ ನೋಡ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಕೆಲಸ ಕಾರ್ಯವನ್ನು ಅವರ ಸಹಪಾಠಿಗಳು ಏನಿವತ್ತು ಈ ಶಾಲೆಯ ಸಿಬ್ಬಂದಿಗಳೇನಿದ್ದಾರೆ ನಿಜವರು ನಿಜವಾಗ್ಲೂ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನು ಹೇಳ್ತೇನೆ. ಯಾಕೆಂತಂದರೆ ಎಚ್ಚರ ವಹಿಸಿ ಜವಾಬ್ದಾರಿ ತಗೊಂಡು ಆ ಕೆಲಸವನ್ನು ನಿಭಾಯಿಸ್ತಿದ್ದಾರಲ್ಲ, ಹಾಗಾಗಿ ಅವರಿಗೆ ನಾನು ಈ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ತುಂಬ ಕಷ್ಟ ಕೆಲಸ ಇದು, ನಿಮಗೆ ಗೊತ್ತಿರೋ ಹಾಗೆ ಬೇಕಾದರೆ ನಾನು ಆಲೋಚನೆ ಮಾಡಿದ್ದೀನಿ. ತುಂಬ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ನೋಡ್ಕೋಬೋದು, ಬಟ್ ಬುದ್ಧಿಮಾನ ಮಕ್ಕಳನ್ನು ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸನೇ. ಹಾಗಾಗಿ ಇಂಥ ಒಂದು ಕೆಲಸವನ್ನು ನಮ್ಮ ಆರತಿ ಮೇಡಮ್ ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಇಲ್ಲಿ ತನಕ ಈ ಸಂಘಟನೆಯನ್ನು ಅಥವಾ ಸಂಘಟನೆ ಜೊತೆ ಇರ್ತೀವೋ ಅಲ್ಲಿ ತನಕ ಈ ಒಂದು ಹುಟ್ಟುಹಬ್ಬವನ್ನು ಇಲ್ಲೇ ಆಚರಣೆ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಬಯಸ್ತೇನೆ. ಜೊತೆಗೆ ಈ ಒಂದು ಶಾಲೆಯ ಏನು ಹೆಚ್ಚಿನ ಒಂದು ಅಂದರೆ ಉನ್ನತ ಒಂದು ಇದಕ್ಕೆ ತೊಗೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗಲಿ ಅವ್ರ ಕಡೆಯಿಂದ ಮತ್ತು ನಮ್ಮ ಸಂಘಟನೆ ಕಡೆಯಿಂದ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಸಹಾಯ ಮಾಡಲಿಕ್ಕೆ ಅದನ್ನೆಲ್ಲ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ಶೆಟ್ಟಿ ಬಣ ನಿಮ್ಮ ಜೊತೆಗೆ ಇರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ನನ್ನ ಎಲ್ಲ ಇವತ್ತು ಪದಾಧಿಕಾರಿಗಳೇನು ಬಂದಿದ್ದೀರಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಅಥವಾ ತಮಗೆ ಗೊತ್ತಿರತಕ್ಕಂಥ ಒಳ್ಳೆ ವ್ಯಕ್ತಿಗಳಿದ್ದರೆ ಇಂಥ ಒಂದು ಶಾಲೆಗೆ ಒಂದು ಸಹಕರಿಸುವಂಥ ಒಂದು ಕೆಲಸಗಳನ್ನು ಮಾಡೋರು ಯಾರಾದರೂ ಇದ್ದರೆ ಅವರಿಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳನ್ನು ನೋಡಿ ಇವತ್ತು ಇಂಥ ಜೊತೆ ನಾವು ಆಚರಣೆ ಮಾಡ್ಕೊಳ್ತಿದೀವಲ್ಲ ಹುಟ್ಟುಹಬ್ಬನ ಅಂತ ಹೇಳ್ಬಿಟ್ಟು ಸೊ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಶಾಲೆಯ ನಿರ್ದೇಶಕರಿಗೂ ಮತ್ತು ಸಿಬ್ಬಂದಿಗಳಿಗೂ ಮಕ್ಕಳಿಗೂ ಕೂಡ ಮತ್ತು ನನ್ನೆಲ್ಲ ಕನ್ನಡ ಸೇನಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ. ಅದೇ ರೀತಿ ಇಲ್ಲಿನ ಮಕ್ಕಳಿಗೆ ಜನ್ಮದಿನದ ನಿಮಿತ್ತ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಸಾಧ್ಯ ವಿಶೇಷ ಮಕ್ಕಳ ಶಾಲಾ ಮುಖ್ಯಸ್ಥರು ಅಭಿನಂದಿಸಿದರು. ಈಗ ಫೋಟೋ ಕ್ಲಿಪ್ ಸುದ್ದಿ. ಆಗಸ್ಟ್ 28, 29 ಹಾಗೂ 30ರಂದು ನಡೆದ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಆಹಿಲ್ ರಫೀಕ್ ಎಂಬ ವಿದ್ಯಾರ್ಥಿ ರಾಜ್ಯಕ್ಕೆ 357ನೇ ರ್ಯಾಂಕ್ ಪಡೆದಿದ್ದಾನೆ. ಹೊಸಪೇಟೆಯ ರೈಲ್ವೆ ನಿಲ್ದಾಣ ರಸ್ತೆಯ ದಾದಾವಲಿ ಎಂಬುವವರ ಕಿರಿಯ ಮಗನಾದ ಆಹಿಲ್ ರಫೀಕ್ ಬೆಂಗಳೂರಿನ ಚೈತನ್ಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಡೆಸಿ ಕಸೆಟ್ ಪರೀಕ್ಷಾ ಫಲಿತಾಂಶದಲ್ಲಿ ಈ ಸಾಧನೆ ಮಾಡಿದ್ದಾನೆ. ಈತನ ಸಾಧನೆಗೆ ಹೆತ್ತವರು ಸೇರಿದಂತೆ ಚೈತನ್ಯ ವಿದ್ಯಾಸಂಸ್ಥೆ ಅಭಿನಂದನೆ ತಿಳಿಸಿದ್ದಾರೆ.
ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಕಾನೂನು ತಿದ್ದುಪಡಿ ವಿರೋಧಿಸಿ ದಿನಾಂಕ 27 ಭಾರತ್ ಬಂದ್ಗೆ ಕರೆ ನೀಡಿರುವ ಜಂಟಿ ಹೋರಾಟ ಸಮಿತಿ ಪೂರ್ವಭಾವಿ ಸಭೆ ನಡೆಸಿ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ ವಿಜಯನಗರ ಜಿಲ್ಲೆಯ 15 ಪ್ರಗತಿಪರ ಸಂಘಟನೆಗಳು. ಕನ್ನಡ ವಿಶ್ವವಿದ್ಯಾಲಯದ ನಿಯಮಬಾಹಿರ ಮೀಸಲು ನೀತಿಗೆ ವಿರೋಧ, ಅಧಿಸೂಚನೆ ಹಿಂಪಡೆಯುವಂತೆ ಕುಲಪತಿಗೆ ಮನವಿ. ಮನವಿ ಸಲ್ಲಿಸಿದ ಜಿಲ್ಲಾ ಅಂಬೇಡ್ಕರ್ ಸಂಘ. ಚಿತ್ವಾಡಗಿ ಭಾಗದ ಜನರ ನಿದ್ದೆಗೆಡಿಸುತ್ತಿರುವ ಗೂಡ್ಸ್ ರೈಲುಗಳು ರೈಲು ನಿಲ್ಲುವ ಸ್ಥಳವನ್ನ ಬದಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ. ಮನವಿ ಸಲ್ಲಿಸಿದ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘ. ಗ್ರೀನ್ ಹೊಸಪೇಟೆ ತಂಡದಿಂದ ಮುಂದುವರೆದ ಹಸಿರೀಕರಣ ಕಾಯಕ. ವಿವಿಧ ಪೊಲೀಸ್ ಠಾಣಾ ಆವರಣದಲ್ಲಿ ಕುಂಡಲಗಳನ್ನ ಅಳವಡಿಸಿದ ಗ್ರೀನ್ ಹೊಸಪೇಟೆ ತಂಡ. ಸರಳವಾಗಿ ನೆರವೇರಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರ ಜನ್ಮದಿನಾಚರಣೆ. ವಿಶೇಷ ಮಕ್ಕಳೊಂದಿಗೆ ಜನ್ಮದಿನ ಆಚರಿಸಿದ ಜಿಲ್ಲಾಧ್ಯಕ್ಷ ಷಣ್ಮುಗ. ಕಸೆಟ್ ಪರೀಕ್ಷೆಯಲ್ಲಿ 357 ರ್ಯಾಂಕ್ ಪಡೆದ ಹೊಸಪೇಟೆಯ ಆಹಿಲ್ ರಫಿ. ಶುಭ ಹಾರೈಸಿದ ಚೈತನ್ಯ ವಿದ್ಯಾಸಂಸ್ಥೆ ಹಾಗೂ ಹೆತ್ತವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.